ಸರ್ವ ವಿಘ್ನ ಪ್ರಶಮನಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ವಿಜಯ ಹರಿಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಮ ಪವಿತ್ರವಾಗಿರುವಂತಹ ದ್ವಾರಕೆಯ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಹಾಗಾದರೆ ದ್ವಾರಕೆಯ ಚಕ್ರತೀರ್ಥದ ಬಗ್ಗೆ ವಿಸ್ತಾರವಾಗಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಆ ಚಕ್ರ ತೀರ್ಥದಲ್ಲಿ ದೊರೆಯುವಂತಹ ಚಕ್ರಾಂಕಿತ ಚಕ್ರಾಂಕಿತ ಅಂತ ನಾವು ಕರಿತೀವಿ ಚಕ್ರದ ಚಿಹ್ನೆ ಉಳ್ಳಂತಹ ಬಿಳಿಯ ಶಿಲೆ ಆ ಚಕ್ರಾಂಕಿತದ ಒಂದು ಮಹಿಮೆಯನ್ನ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ವಿಸ್ತಾರವಾಗಿ ನಾವು ಈ ಚಕ್ರಾಂಕಿತ ಮಹಿಮೆಯನ್ನ ಸ್ಕಾಂದ ಪುರಾಣದಲ್ಲಿ ಕಾಣ್ತೀವಿ ಚಕ್ರಾಂಕಿತ ಹೇಗಿರುತ್ತೆ ಅರ್ಧ ಅದನ್ನ ಗುರುತಿಸೋದು ಹೇಗೆ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಎರಡು ಮಾತಿನಲ್ಲಿ ಭವಂತಿ ಯತ್ರ ಪಾಷಾಣ ಚಕ್ರಾಂಕ ಮುಕ್ತಿ ಚಕ್ರದ ಚಿಹ್ನೆ ಉಳ್ಳಂತಹ ಆ ಪಾಷಾಣ ಆ ಚಕ್ರಾಂಕಿತ ಶಿಲೆಗೆ ನಾವೇನ್ ಕರಿತೀವಿ ಚಕ್ರಾಂಕಿತ ಕರಿತೀವಿ ಆ ಚಕ್ರಾಂಕಿತದಲ್ಲಿ ಒಂದು ಚಕ್ರ ಇದ್ರೆ ಏಕಚಕ್ರಾಂಕಿತೋ ಯಸ್ತು ದ್ವಾರಾವತಿಯಂ ಸುಶೋಭನ ಸುದರ್ಶನಾಸೋ ಮೋಕ್ಷೈಕ ಹಿಸಾ ಅಂತ ಹೇಳಿದ್ದಾರೆ ಒಂದು ಚಕ್ರದ ಚಿಹ್ನೆ ಇದ್ರೆ ಅದಕ್ಕೆ ಸುದರ್ಶನ ಅಂತ ಕರೀತಾರೆ ಎರಡು ಚಕ್ರಗಳಿದ್ರೆ ಲಕ್ಷ್ಮೀನಾರಾಯಣ ಮೂರು ಚಕ್ರಗಳ ಚಿಹ್ನೆ ಇದ್ರೆ ಚಕ್ರಾಂಕಿತದಲ್ಲಿ ತ್ರಿವಿಕ್ರಮ ಮತ್ತು ಅಚ್ಯುತ ಅಂತ ಹೇಳ್ತಾರೆ ಲಕ್ಷ್ಮೀನಾರಾಯಣ ಕ್ಯೋ ದ್ವಾಭ್ಯಾಂ ಭಕ್ತಿ ಮುಕ್ತಿ ಫಲಪ್ರದ ಐದು ಇದ್ರೆ ಪಂಚಬಿರ್ ವಾಸುದೇವಾಸ್ತು ಜನ್ಮ ಮೃತ್ಯು ಭಯಾಪ ಅಂತ ಹೇಳಿದ್ದಾರೆ ಅಂದ್ರೆ ಚಕ್ರಾಂಕಿತವನ್ನ ನೋಡಿರೋರಿಗೆ ನಾನು ಹೇಳೋದು ಗೊತ್ತಾಗತ್ತೆ ನೋಡಿ ಚಕ್ರಾಂಕಿತದಲ್ಲಿ ಚಕ್ರಗಳ ಚಿಹ್ನೆ ಇರುತ್ತೆ ಒಂದು ಎರಡು ನಾಲ್ಕು ಆರು ಎಂಟು ಹತ್ತು ಹೀಗೆ ಚಕ್ರಗಳ ಚಿಹ್ನೆ ನಾವೊಂದು ನಾವು ಕಾಣ್ತೀವಿ ಹನ್ನೆರಡು ದ್ವಾರಗಳ ಉಳ್ಳಂತದ್ದು ಅನಿರುದ್ಧ ಚಕ್ರಾಂಕಿತ ಅಂತ ಕರೀತಾರೆ ಅದು ಮೋಕ್ಷ ದ್ವಾದಶ ರೂಪಗಳಿರುತ್ತೆ ಹಾಗಾಗಿ ಈ ಚಕ್ರಾಂಕಿತದ ಪೂಜೆ ದಶಾವತಾರೋ ದಶಭಿ ರಾಜ್ಯದೋ ಇದು ಸಂಶಯ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಚಕ್ರಾಂಕಿತ ಅಂತ ಹೇಳ್ತಾರೆ ಹಾಗಾದ್ರೆ ಚಕ್ರಾಂಕಿತದ ಮಹಿಮೆ ಏನು ಅಂತ ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ ಸ್ಪರ್ಶ ಮಾತ್ರೇಣ ಮುಚ್ಚತೆ ಸರ್ವಕಿಲ್ಬಿಷೈಹಿ ಅಂತ ಹೇಳಿದ್ದಾರೆ ನಾವು ಮಾಡಿರುವಂತಹ ಜನ್ಮ ಜನ್ಮಾಂತರಗಳ ಪಾಪಗಳ ಪರಿಹಾರ ಅದು ಚಕ್ರಾಂಕಿತದ ಸ್ಪರ್ಶದಿಂದ ಚಕ್ರಾಂಕಿತದಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಚಕ್ರತೀರ್ಥೇ ನರಸ್ನಾತ್ವ ಕೃಷ್ಣ ಚಕ್ರೇಣ ಚಿನ್ನಿತಃ ಅಂತ ಹೇಳಿದ್ದಾರೆ ಎಂಥೆಂಥ ಪಾಪ ಹೋಗುತ್ತೆ ಅಂತ ಕೇಳಿದ್ರೆ ಬ್ರಹ್ಮಹತ್ಯಂ ಪಾಪಂ ಮನೋವಾ ಕಾಯಕರ್ಮಜಂ ಅಂತ ಹೇಳಿದ್ದಾರೆ ಬ್ರಹ್ಮಹತ್ಯ ಆಗಿರಬಹುದು ಮನಸ್ಸು ಮಾತು ದೇಹದಿಂದ ಮಾಡಿರುವಂತಹ ಕಾಯ ವಾಚ ಮನಸ ಅಂತ ಹೇಳ್ತಾರಲ್ಲ ಆ ಎಲ್ಲ ಪಾಪಗಳ ಪರಿಹಾರ ಅದು ಚಕ್ರಾಂಕಿತದ ಪೂಜೆಯಿಂದ ಅಂತ ಹೇಳಿದ್ದಾರೆ ವೈಷ್ಣವಂ ಲೋಕಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣಾ ಎಷ್ಟು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಮುಚ್ಚತೆ ಗೋಮತಿ ಸಂಗಮೇ ಸ್ನಾತ್ವ ಗೋಮತಿ ಸಂಗಮದಲ್ಲಿ ಸ್ನಾನ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ಚಕ್ರಾಂಕಿತದ ಸಹಿತವಾಗಿ ಸಾಲಿಗ್ರಾಮದ ಪೂಜೆ ಕೃಷ್ಣನ ದರ್ಶನ ಮುಚ್ಚತೆ ಪಾತಕೈರ್ ಘೋರೈರ್ ಎಲ್ಲಾ ಪಾಪಗಳ ಪರಿಹಾರ ಆಗಿ ಮೋಕ್ಷವನ್ನ ಹೊಂತಾರವರು ಅದರೊಳಗೇನು ಸಂಶಯ ಇಲ್ಲ ಅಂತ ಹೇಳ್ತಾರೆ ರಾಜಸಾಂ ಸತ್ವಮಾಯಾಂತಿ ಇಲ್ಲೊಂದು ಮಹತ್ವವಾಗಿರುವಂತಹ ಅಂಶ ಹೇಳಿದ್ದಾರೆ ತಾಮಸ ರಾಜಸ ಬುದ್ಧಿ ಏನಾದರೂ ಇದ್ರೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಸತ್ವ ಮಾ ಸತ್ವಗುಣ ಉತ್ಪನ್ನ ಆಗತ್ತಂತೆ ಅಷ್ಟು ಪರಮ ಪವಿತ್ರವಾಗಿರುವಂತಹ ಚಕ್ರಾಂಕಿತದ ಸನ್ನಿಧಾನ ಅಂತ ಹೇಳ್ತಾರೆ ರಾಜಸಾಂ ವಿಷ್ಣು ಧರ್ಮಂ ಸನಾತನಂ ಕ್ಷೇತ್ರಸ್ಯ ಮಾಹಾತ್ಮ್ಯಾ ಸತ್ಯಮೇತತ್ ಪ್ರಕೀರ್ತತಂ ತಾಮಸಂ ಚಾಪಿ ಎಲ್ಲಾ ಗುಣವನ್ನ ತಚ್ಚ ಸತ್ವ ಸತ್ವಗುಣಕ್ಕೆ ಪರಿವರ್ತನೆ ಹೊಂತಾನಂತೆ ಗರ್ಗ ಸಂ ಗರ್ಗಾ ಸಂಹಿತೆಯಲ್ಲಿ ನಾವು ಕಾಣ್ತೀವಿ ಅಷ್ಟು ಪರಮ ಪವಿತ್ರವಾಗಿರುವಂತಹದ್ದು ಭಗವಂತನ ಚಕ್ರಾಂಕಿತ ಗೋಮತಿ ಸಂಗಮದಲ್ಲಿ ದೊರೆಯುವಂತಹದ್ದು ಈ ಚಕ್ರಾಂಕಿತ ಹೇಗಿರುತ್ತೆ ಅಂತ ನಾನು ಇವತ್ತರೆಗೂ ಈ ಈವರೆಗೂ ಹೇಳಿದೆ ಚಕ್ರದ ಚಿಹ್ನೆ ಉಂಟು ಬಿಳಿಯದಾಗಿರುತ್ತೆ ಶಿಲೆ ಅದನ್ನ ಪೂಜೆ ಮಾಡೋದ್ರಿಂದ ಸ್ಕಾಂದ ಪುರಾಣ ಹೇಳುತ್ತೆ ಎತ್ರ ಚಕ್ರಾಂಕಿತ ಶಿಲಾ ಗೋ ಅಂದ್ರೆ ಆ ಗೋಮತಿ ನದಿಯ ತೀರದ ಪಕ್ಕದಲ್ಲಿರುವಂತಹ ಚಕ್ರದ ಚಿಹ್ನೆ ಉಳ್ಳಂತಹ ಚಕ್ರಾಂಕಿತ ಯಂತಿ ಪೂಜಿತ ತಾಂಪುರೀಂ ಕೋನ ಸೇವತೆ ಅಷ್ಟು ಪರಮ ಪವಿತ್ರವಾಗಿರುವಂತಹ ಈ ದ್ವಾರಕೆಯ ಶಿಲೆಯನ್ನ ಯಾರು ಪೂಜೆ ಮಾಡದೆ ಇರ್ತಾರೆ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಕೃತ್ಸ್ಥಾನ ಯಥೋಕ್ತಂತ ಸಂತರ್ಪ್ಯ ಪಿತೃದೇವತ ಚಕ್ರತೀರ್ಥ ಶೈಲಂ ಚಕ್ರಾಂಕಿತಾನ್ ಶುಭಾನ್ ಭಗವಂತನ ವಿಶೇಷ ಸನ್ನಿಧಾನ ಹೊಂದಿರುವಂತಹ ಆ ಚಕ್ರಾಂಕಿತವನ್ನ ಪೂಜೆ ಮಾಡೋದ್ರಿಂದ ಚಕ್ರಾಂಕಿತ ಶಿಲಾ ಯತ್ರ ಈ ಚಕ್ರಾಂಕಿತದ ಪೂಜೆಯಿಂದ ಸ್ಪರ್ಶ ಮಾತ್ರೇಣ ಮುಚ್ಚತೆ ಸರ್ವಿಲುಪಿಶೈ ಎಲ್ಲಾ ಪಾಪಗಳ ಪರಿಹಾರ ತತ್ಸರ್ವಂ ವಿಲಯಂ ವಿಲಯ ಬ್ರಹ್ಮಹತ್ಯೆ ಮಾಡಿರುವಂತಹ ಪಾಪ ಮೃತ್ಯುಕಾಲೇ ಚ ಸಂಪ್ರಾಪ್ತೆ ಹೃದಯೇ ಯಸ್ತು ಧಾರೇತ್ ಮೃತ್ಯು ಬರುವಂತಹ ಸಂದರ್ಭದಲ್ಲಾದರೂ ಸಹಿತ ಭಗವಂತನ ನಾಮ ನಿಮ್ಮ ಬಾಯಲ್ಲಿ ಇದ್ರೆ ಮನಸ್ನಲ್ಲಿ ಇದ್ರೆ ಸಯಾತಿ ಪರಮಾಂಗತಿಂ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಚಕ್ರಾಂಕಿತದ ಪೂಜೆ ಇನ್ನು ತಥೋಚ್ಚೇ ದ್ವಿಜಶ್ರೇಷ್ಠ ರಥಾಂಗಂ ಕ್ಯಾಂ ಮಹೋದದಿಂ ಚಕ್ರಾಂಕ ಯತ್ರ ಯಾಶಾಣ ದೃಶ್ಯಂತೆ ಮುಕ್ತಿದಾಯಕ ಚಕ್ರತೀರ್ಥದ ಸ್ನಾನ ಚಕ್ರಾಂಕಿತದಲ್ಲಿ ಪೂಜೆ ಇನ್ನು ಚಕ್ರಾಂಕಿತವನ್ನ ಧಾರಣೆ ಮಾಡೋದು ದೇಹದಲ್ಲಿ ಅವರು ಎಲ್ಲ ಪಾಪಗಳಿಂದ ಏ ಪೂಜ್ಯತೆ ಜಗನ್ನಾಥ ಪ್ರತ್ಯಹಂ ಭಾವ ಸಂಯುತೈಹಿ ಅಂಕಿತಾನಿತ ಚಕ್ರೇಣ ಷಣ್ಮಸ ಸ್ನಾತ ಸಂಶಯ ಅಂತ ಹೇಳಿದ್ದಾರೆ ಅಂದ್ರೆ ವಿಶೇಷವಾಗಿ ಈ ಚಕ್ರಾಂಕಿತ ಇರುವಂತಹ ಮನೆಯಲ್ಲಿ ಭೋಜನಾದಿಗಳನ್ನು ಮಾಡೋದ್ರಿಂದ ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಸಾಧ್ಯ ಭಗವಂತನ ಸ್ಮರಣೆ ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು ಕೃಷ್ಣ 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 ಅಂತ ಅಂದ್ರೆ ಸಾಕು ದ್ವಾರಕೆಗೆ ಹೋದ್ರೆ ಆ ಭಗವಂತನ ಸ್ಮರಣೆ ನಮ್ಮ ಎಲ್ಲ ಪಾಪಗಳ ಪರಿಹಾರ ವಾದಿರಾಜ ಸ್ವಾಮಿಗಳು ತಮ್ಮ ಪದ್ಯದಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವನ ಶ್ರವಣ ಮನನ ನಿಧಿ ಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸತಗಳು ಕೈವಲ್ಯ ಪದ ಕಿ ಕಿದ ರೂಪೇಳ್ಬರು ಭಾವಜ್ಞರು ರೂಪೇಳ್ಬರು ಜೀವಕ್ಕೆ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ಪುರದೊಳಗೆಂದೆಂದೂ ಆ ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ ಮನವೇ ಸೇವಿಸುವ ವೈಷ್ಣವರ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಭಗವಂತನ ಕೀರ್ತನೆ ಭಗವಂತನ ಗುಣ ಆ ಭಗವಂತನ ಚಿಂತೆಯನ್ನ ಚಿಂತನೆಯನ್ನ ಮಾಡೋರಿಗೆ ಅವನ ಚಿಂತನೆಯನ್ನ ಮಾಡೋರಿಗೆ ಚಿಂತೆ ದೂರ ಆಗತ್ತಂತೆ ನಿಶ್ಚಿಂತೆಯಾಗತ್ತಂತೆ ದಾಸರು ಹೇಳುತ್ತಾರೆ ಹಾಗಾಗಿ ಆ ಭಗವಂತನ ಗುಣವನ್ನ ಚಿಂತನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಈ ದ್ವಾರಕೆಯಲ್ಲಿ ಇಷ್ಟೆಲ್ಲಾ ಮಹತ್ವದಿಂದ ಕೂಡಿರುವಂಥದ್ದು ದ್ವಾರಕೆಯ ಒಂದು ಮಹಿಮೆ ಅಂತ ಹೇಳ್ತಾರೆ